ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸರ್ಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅದರಲ್ಲೂ ಅಧ್ಯಾಯ ಹದಿನೆಂಟು ಅಂತ ಹೇಳಿ ಕರಿತೀವಿ ಈಗಾಗಲೇ ಹದಿನಾರು ಮತ್ತು ಹದಿನೇಳನ್ನ ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲವೂ ಪ್ಲೇ ಲಿಸ್ಟ್ನಲ್ಲಿದ್ದಾವೆ ಎಲ್ಲ ನಿಮ್ಗೆ ಸರಿಯಲ್ ವೀಡಿಯೋಗಳು ಸಿಗ್ತವೆ ಎಲ್ಲ ವಿದ್ ವಿಡಿಯೋಗಳನ್ನ ಕಂಪ್ಲೀಟಾಗಿ ನೋಡ್ಕೊಂಡ್ರಿ ಹದಿನೈದು ಹದಿನೆಂಟರಲ್ಲಿ ದಕ್ಷಿಣ ಭಾರತದ ರಾಜವಂಶಗಳು ಅದರಲ್ಲಿ ಯಾವಪ್ಪ ಅಂದ್ರೆ ಶ್ಯಾತವಣರು ಕದಂಬರು ಮತ್ತು ಗಂಗರ ಮೇಲೆ ಯಾವ ರೀತಿ ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದಾನ ಅಂತೇಳಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋನು ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡಿದ್ರಪ್ಪ ಅಂದರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ತಾನ ನೋಡಿಕೊಂಡ್ರಿ ಎಲ್ಲ ಕ್ವೆಶನ್ಸ್ಗಳು ಗೊತ್ತಾಗ್ತವೆ ಬನ್ನಿ ಫಸ್ಟ್ ಕ್ವಶನ್ ಏನಿದೆ ನೋಡಿದಾಗ ಶ್ರೀಮುಖನು ಡ್ಯಾಶ್ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು ಅಂತ ಕ್ವೇಶನ್ ಕೇಳ್ತಾನೆ ಶ್ರೀಮುಖ ಶ್ಯಾತವಾಣರ ರಾಜಧಾನಿ ಯಾವುದು ಅಂತ ಕ್ವಶನ್ ಕರಿತಾನೆ ಶ್ರೀಮುಖ ಶ್ಯಾತವಾಣರ ಸಂಸ್ಥಾಪಕ ಹಾಗಾದರೆ ಶಿವಮೊಗ್ಗ ಯಾವುದನ್ನು ರಾಜಧಾನಿ ಮಾಡ್ಕೊಂಡಿದ್ನಪ್ಪ ಅಂದ್ರೆ ಶ್ರೀಕಾಕುಲಮ್ ಅಂತೇಳಿ ನೀವು ಬರ್ಕೋಬೇಕು ಇವು ಬಿಟ್ಟ ಸ್ಥಳಗಳು ನೆಕ್ಸ್ಟ್ ಕ್ವೆಶನು ಹಾಲನು ಬರೆದ ಕೃತಿ ಯಾವುದು ಹಾಲ ಯಾರಪ್ಪ ಅಂದ್ರೆ ಪ್ರಸಿದ್ಧ ದೊರೆ ಈತ ಬರೆದಂಥ ಕೃತಿ ಯಾವುದಪ್ಪ ಅಂದ್ರೆ ಗಾತ ಸಪ್ತಸತಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವುದು ಕನ್ನಡದಲ್ಲಿ ದೊರೆತ ಮೊಟ್ಟ ಮೊದಲ ಶಾಸನಪ್ಪ ಅಂದ್ರೆ ಹಲ್ಮಿಡಿ ಶಾಸನ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನು ಕದಂಬರ ರಾಜಧಾನಿ ಬನವಾಸಿಯೇ ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ ಈಗ ಪ್ರಸ್ತುತವಾಗಿ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಗಂಗರ ಪ್ರಮುಖ ರಾಜ ಯಾರು ಗಂಗರ ಪ್ರಸಿದ್ಧ ದೊರೆ ಅಥವಾ ಪ್ರಮುಖ ರಾಜ ಯಾರಪ್ಪ ಅಂದರೆ ದುರ್ವಿನಿತ ಅಂತೇಳಿ ನಾವು ಕರಿತೀವಿ ಚಾವುಂಡರಾಯನ್ನು ರಚಿಸಿದ ಕೃತಿ ಯಾವುದು ಚಾವುಂಡರಾಯ ಆತನ ಹೆಸರಿನಲ್ಲೇ ಒಂದು ಕೃತಿ ಬರ್ಕೋತಾನೆ ಚಾವುಂಡರಾಯ ಪುರಾಣ ಅಂತೇಳಿ ಇದನ್ನ ಕರಿತೀವಿ ಶಾತವಾಹನರ ಕೊನೆಯ ಅರಸನಾರು ಈ ಸಂತತಿಯು ಹೇಗೆ ಕ್ಷೀಣಿಸಿತು ಅಂತ ಕ್ವಶನ್ ಇದೆ ಇದನ್ನು ಯಜ್ಞಶ್ರೀ ಶಾತಕರ್ಣಿ ಅಂತೇಳಿ ಈ ವಂಶದ ಕೊನೆಯ ಅರಸ ಅಂತೇಳಿ ಕರಿತೀವಿ ಅವನ ಕಾಲದಲ್ಲಿ ನಿರಂತರ ದಾಳಿಗಳಿಂದಾಗಿ ಈ ಸಾಮ್ರಾಜ್ಯವು ಏನಾಯ್ತಪ್ಪ ಅಂದ್ರೆ ಪತನ ಹೊಂದಿತ್ತು ಅಂತೇಳಿ ನಾವು ಈ ರೀತಿ ಇದನ್ನು ನೆಕ್ಸ್ಟ್ ಕ್ವಶನು ಶಾತವಾನರ ಕಲೆಯ ಬಗ್ಗೆ ಬರೆಯಿರಿ ಅಂತ ಕ್ವಶನ್ ಇದೆ ಈ ಶಾತವಾನರ ಕಲೆಯ ಬಗ್ಗೆ ನಾವು ನೋಡಿದಾಗ ಶಾತವಾನರ ಕಾಲದಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೆ ಉತ್ತೇಜನ ನೀಡಿದರು ಇವರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯಲ್ಲಿ ಚಿತ್ರಕಲೆಗಳು ಏನಾಗ್ತವಪ್ಪ ಅಂದ್ರೆ ರಚನೆಗೊಳ್ತವೆ ಅಷ್ಟೇ ಅಲ್ಲದೆ ದೇವಾಲಯ ವಿಹಾರ ಮತ್ತು ಚೈತಾಲಯಗಳನ್ನು ಇವರು ಏನು ಮಾಡ್ತಾರಪ್ಪ ಅಂದರೆ ಕಟ್ಟಿಸಲಾಯಿತು ಕಾರ್ಲೆಯಲ್ಲಿ ಚೈತಾಲಯವನ್ನು ಬನವಾಸಿಯ ಶ್ರೀಮಂತ ವರ್ತಕನಾದಂಥ ಭೂತಪಾಲನು ಇದನ್ನು ನಿರ್ಮಿಸಿದನು ಒಟ್ಟಿನಲ್ಲಿ ಶಾತವನರ ಕಾಲದಲ್ಲಿ ಕನ್ನಡ ನಾಡು ಸಮೃದ್ಧಿಯಿಂದ ಏನಾಯ್ತಪ್ಪ ಅಂದ್ರೆ ಕೂಡಿತ್ತು ಅಂತೇಳಿ ನಾವು ಇದನ್ನು ಅಭ್ಯಾಸಗಳ ಪ್ರಶ್ನೆಗಳನ್ನು ಬರ್ಕೋಬೇಕ್ರಿ ನೆಕ್ಸ್ಟ್ ಕ್ವೆಶನು ಒಂಬತ್ತನೇ ಕ್ವೆಶನು ಗಂಗರ ಸಮಾಜವು ಯಾವ ಮೌಲ್ಯಗಳಿಂದ ಪ್ರಭಾವಿತಗೊಂಡಿತ್ತು ಅಥವಾ ಯಾವುದರಿಂದ ಪ್ರಭಾವಿತ ಆಗಿತ್ತು ಅಂತ ಕ್ವಶನ್ ಕೇಳ್ತಾರೆ ಗಂಗರ ಕಾಲದಲ್ಲಿ ಸಮಾಜವು ಸತ್ಯಶೀಲತೆ ಸ್ವಾಮಿನಿಷ್ಠೆ ಶೌರ್ಯ ಮತ್ತು ತಾಳ್ಮೆ ಎಂಬ ಸಾಮಾಜಿಕ ಮೌಲ್ಯಗಳಿಂದ ಪ್ರಭಾವಿತರಾಗಿದ್ದರು ಅಂತೇಳಿ ನಾವು ಇದನ್ನು ಬರ್ಕೋಬೇಕು ಇನ್ನು ನೆಕ್ಸ್ಟ್ ಕ್ವೆಶನು ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ಹೆಸರಿಸ್ರಿ ಗಂಗರ ಕಾಲದಲ್ಲಿ ಕಂಡು ಬಂದಂಥ ನಾಲ್ಕು ಗ್ರಂಥಗಳು ಯಾವುದಪ್ಪ ಅಂದ್ರೆ ಸ್ತ್ರೀ ಪುರುಷ ಈತ ಗಜಶಾಸ್ತ್ರ ಬರಿತಾನೆ ಗುಣಾಡನ ಒಡ್ಡಕಥ ದುರ್ವಿನತನ ಶಬ್ದಾವತಾರ ಚಾವುಂಡರಾಯನ ಚಾವುಂಡರಾಯ ಪುರಾಣ ನೆಕ್ಸ್ಟ್ ನೇಮಿಚಂದ್ರ ಬರೆದಂಥ ದ್ರವ್ಯಸಾರ ಸಂಗ್ರಹ ಅಂತೇಳಿ ಈ ಕೃತಿಗಳು ಕಂಡು ಬರ್ತವೆ ಒಟ್ಟು ಹತ್ತು ಪ್ರಶ್ನೆಗಳನ್ನು ನಾನು ಈ ಚಾಪ್ಟರ್ ಮೇಲೆ ಇಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಇನ್ನು ಅಧ್ಯಾಯ ನೆಕ್ಸ್ಟ್ನ ಹತ್ತೊಂಬತ್ತನೇ ಅಧ್ಯಾಯನ ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದಪ್ಪ ಅಂದ್ರೆ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇದೇ ರೀತಿಯಾಗಿ ಎಲ್ಲ ಪ್ರಿಂಟೆಡ್ಡು ನಿಮ್ಗೆ ನೋಟ್ಸ್ಗಳನ್ನ ಅವೈಲೇಬಲ್ ಮಾಡ್ತಾ ಎಲ್ಲ ವೀಡಿಯೋಗಳು ಇದೇ ಥರ ಇರ್ತವೆ ಎಲ್ಲ ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡ್ಕೊಡ್ರಿ ಥ್ಯಾಂಕ್ ಯು